ಸ್ನೇಹಿತರೆ ನಮಸ್ಕಾರ, ನೀವು ನೋಡ್ತಾ ಇರೋದು ವ್ಯೂ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಗೆಳೆಯರೇ, ಕನಸಿಗೆ, ಉತ್ಸಾಹಕ್ಕೆ, ಸ್ಫೂರ್ತಿಗೆ, ಹುಮ್ಮಸ್ಸಿಗೆ, ಉಮೇದಿಗೆ, ಬಯಕೆಗೆ, ಮಹತ್ವಾಕಾಂಕ್ಷೆಗೆ, ಮುಖ್ಯವಾಗಿ ಜೀವನ ಪ್ರೀತಿಗೆ ಯಾರನ್ನಾದರೂ ನಿದರ್ಶನವಾಗಿ ಕೊಡಬಹುದು ಅಂದರೆ, ಯಾವುದಾದ್ರೂ ಒಂದು ಹೆಸರನ್ನು ಹೇಳಬಹುದು ಅಂದರೆ, ಅದು ನನ್ ಅದರ್ ದೆನ್ ಕರಾಟೆ ಕಿಂಗ್ ಶಂಕರ್ನಾಗ್. ಬಹುಶಃ ಇವತ್ತಿಗೆ ಅಲ್ಲ, ಯಾವತ್ತಿಗೆ ಆದರೂ ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಎಲ್ಲ ಭಾಷೆಯ ಚಿತ್ರರಂಗವೂ ಕೂಡ ಒಂದು ಹೆಸರನ್ನು ನೆನಪಿಡುತ್ತೆ ಅಂದರೆ ಅದು ಶಂಕರ್ನಾಗ್. ಯಾಕಂದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಬೆಳವಣಿಗೆಯ ಹಾದಿಯಲ್ಲಿರಬೇಕಾದರೆ ಹೊಸ ಹೊಸ ತಂತ್ರಜ್ಞಾನ ಅಂದರೆ ಹೇಗಿರುತ್ತೆ, ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಇಡೀ ಸಿನಿಮಾವನ್ನು ಹೇಗೆ ಅಚ್ಚುಗಟ್ಟು ಗಳಿಸ್ಬೋದು, ಟೆಕ್ನಾಲಜಿ ಅಂದರೆ ಯಾವ ರೀತಿಯಾಗಿ ಒಂದು ಸಿನಿಮಾವನ್ನು ಅದ್ಭುತವಾಗಿ ರೂಪುಗೊಳಿಸಬಹುದು ಅನ್ನೋದನ್ನು ತಿಳಿಸಿಕೊಟ್ಟವರು ಶಂಕರ್ನಾಗ್. ಶಂಕರ್ನಾಗ್ ಅವರ ಕಲಾಕುಸುರಿ ಹೇಗಿರುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಒಂದು ಮುತ್ತಿನ ಕತೆ. ಆಗಿನ ಕಾಲದಲ್ಲೇ ಮಾಲ್ಡೀವ್ಸ್ನಲ್ಲಿ ಅಂಡರ್ ವಾಟರ್ ಶೂಟಿಂಗ್ ಏನಾದರೂ ತೆಗೆದಿದೆ ಅಂದರೆ ಅದು ಕನ್ನಡದ ಸಿನಿಮಾ ಒಂದು ಮುತ್ತಿನ ಕತೆ. ಹಾಗೆ ನೋಡಿದ್ರೆ ಒಂದು ಮುತ್ತಿನ ಕತೆ ಮಾತ್ರ ಅಲ್ಲ, ಶಂಕರ್ನಾಗ್ ಅವರು ನಿರ್ದೇಶಿಸಿರುವಂತಹ ಆಕ್ಸಿಡೆಂಟ್, ಮಿಂಚಿನ ಓಟ, ನೋಡಿ ಸ್ವಾಮಿನ ವಿರೋಧ ಹೀಗೆ, ಹೊಸ ತೀರ್ಪು ಹೀಗೆ ಪ್ರತಿಯೊಂದು ಸಿನಿಮಾನೂ ಕೂಡ ಒಂದೊಂದು ವಿಶೇಷ ವಿನೂತನ ಹಾದಿಯಲ್ಲಿ ಮೂಡಿಬಂದು ಇವತ್ತಿಗೂ ಕೂಡ ಜನಮಾನಸದಲ್ಲಿ ಅಚ್ಚಳಿಯದ ಚಿತ್ರಗಳಾಗಿ ನಮಗೆ ಗುರುತಿಸಿಕೊಂಡಿವೆ. ಹಾಗೆ ನೋಡಿದ್ರೆ ಎವರ್ಗ್ರೀನ್ ಹಿಟ್ ಸಿನಿಮಾ ಗೀತವನ್ನು ಯಾರು ತಾನೇ ಮರೀತಾರೆ, ಪುನರ್ಜನ್ಮದ ಕಥೆಯನ್ನು ಹೇಳುವಂತಹ ಜನ್ಮ ಜನ್ಮದ ಅನುಬಂಧ ಸಿನಿಮಾವನ್ನು ಮರೆಯೋದಕ್ಕಾಗುತ್ತಾ. ತಾವು ಕಾಲಿಟ್ಟಲೆಲ್ಲ ಹೊಸತನವನ್ನು ಹೊಸದನ್ನು ಸೃಷ್ಟಿಸುತ್ತಾ ಬಂದಂತಹ ಶಂಕರ್ನಾಗ್ ಅವರು ಯಾವತ್ತಿಗೂ ತಮ್ಮ ಕನಸನ್ನು ಹಾಗೆಯೇ ಅದುಮಿಟ್ಟವರಲ್ಲ. ಇವತ್ತು ನಾವು ಯೋಚನೆ ಮಾಡುವಂತಹ ಅಮ್ಯೂಸ್ಮೆಂಟ್ ಪಾರ್ಕ್, ಇವತ್ತು ನಾವು ಯೋಚನೆ ಮಾಡುವಂತಹ ಮೆಟ್ರೋ, ಇವತ್ತು ನಾವು ಯೋಚನೆ ಮಾಡ್ತಾ ಇರುವಂತಹ ನಂದೀರ್ ಬೆಟ್ಟಕ್ಕೆ ರೋಪ್ವೇ, ಹೀಗೆ ಎಲ್ಲವನ್ನು ಕೂಡ ಅವತ್ತಿನ ಕಾಲಕ್ಕೆ ಶಂಕರ್ನಾಗ್ ಅವರು ಯೋಚಿಸಿದ್ರು ಅನ್ನೋದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ನೋಡಿದ್ರೆ ಶಂಕರ್ನಾಗ್ ಅವರು ಹೀಗೆ ಕನಸಿನ ಹಿಂದೆ ಬಿದ್ದು ಪ್ರತಿಯೊಂದು ಕನಸಿಗೂ ಜೀವಂತಿಕೆಯನ್ನು ಕೊಟ್ಟು ನನಸು ಮಾಡುವ ವ್ಯಕ್ತಿತ್ವವನ್ನು ಹೊಂದಿದ್ದಂತಹ ಶಂಕರ್ನಾಗ್ ಅವರು ಅದೊಂದು ಕನಸನ್ನು ಮಾತ್ರ ಹಾಗೆಯೇ ಉಳಿಸಿ ಹೋದರು. ರಂಗಭೂಮಿಯಲ್ಲಿ ರಂಗಮಂದಿರದಲ್ಲಿ ಪ್ರದರ್ಶನವಾಗುವ ನಾಟಕಗಳಂದರೆ ಅವರಿಗೆ ತುಂಬಾ ಇಷ್ಟ. ಅಂತಹ ನಾಟಕಗಳನ್ನು ಆಯ್ಕೆ ಮಾಡಿ ಅವುಗಳಿಗೆ ಸಿನಿಮಾ ಸ್ವರೂಪ ಕೊಡೋದು ಅಂದರೆ ಅವರಿಗೆ ಇನ್ನಿಲ್ಲದ ಖುಷಿ, ಅದರಲ್ಲೇ ಕೂಡ ಸಂತೃಪ್ತಿಯನ್ನು ಪಡ್ಕೊಳ್ಳೋರು. ಇಂತಹ ಶಂಕರ್ನಾಗ್ ಅವರು ತುಂಬಾ ಕನಸಿಟ್ಟು, ತುಂಬಾ ಆಸ್ತೆ ವಹಿಸಿ, ತುಂಬಾ ಶ್ರಮ ವಹಿಸಿ ಒಂದು ನಾಟಕವನ್ನು ಆಯ್ಕೆ ಮಾಡಿಕೊಳ್ತಾರೆ. ಆ ನಾಟಕಕ್ಕೆ ಸಿನಿಮಾದ ರೂಪವನ್ನು ಕೊಡ್ತೀನಿ, ನಿರ್ದೇಶನವನ್ನು ಗಿರೀಶ್ ಕಾರ್ನಾಡ್ ಅವರು ಮಾಡ್ತಾರೆ, ಸಂಗೀತವನ್ನು ವಿಜಯಭಾಸ್ಕರ್ ಅವರಿಂದ ಮಾಡಿಸ್ತೀನಿ ಅಂತ ತುಂಬಾ ಪ್ರೀತಿಯಿಂದ ಹೇಳ್ಕೊಳ್ತಾ ಇದ್ರು. ಆ ಒಂದು ನಾಟಕವಾದರೂ ಯಾವುದು ಅಂತೀರಾ? ಅದೇ ಜೋಕುಮಾರ ಸ್ವಾಮಿ. ಚಂದ್ರಶೇಖರ ಕಂಬಾರವರ ಜೋಕುಮಾರ ಸ್ವಾಮಿಯನ್ನು ತಾವು ತೆರೆ ಮೇಲೆ ತರಲೇಬೇಕು ಅಂತ ತುಂಬಾ ಶ್ರಮವಹಿಸಿ ಅದಕ್ಕಾಗಿ ಚಿತ್ರಕಥೆ ಎಲ್ಲವನ್ನು ರೆಡಿ ಮಾಡಿ ಕಲಾವಿದರ ಆಯ್ಕೆಯನ್ನು ಕೂಡ ಸಂಪೂರ್ಣಗೊಳಿಸಿದ್ದಂತಹ ಶಂಕರ್ನಾಗ್ ಅವರು ಮುಹೂರ್ತ ಇನ್ನೇನು ಒಂದೇ ದಿನ ಇದೆ ಎನ್ನುವಾಗ ಅದಕ್ಕೆ ಹಣಕಾಸಿನ ತೊಂದರೆ ಬಂದಾಗ ತನ್ನಣ್ಣ ಅನಂತನಾಗ್ ಅವರನ್ನು ಕೇಳಿ ಅನಂತನಾಗ್ ಅವರ ಮೂಲಕ ಫೈನಾನ್ಷಿಯರನ್ನು ಹುಡುಕಿಸಿ ಅವರಿಂದ ಆ ಒಂದು ಸಿನಿಮಾಗೆ ಹಣವನ್ನು ಹಾಕಿಸುವ ಯೋಜನೆಯನ್ನು ಕೂಡ ಮಾಡಿದರು. ಒಂದು ಕಡೆ ಕಂಟ್ರಿ ಕ್ಲಬ್, ಮತ್ತೊಂದು ಕಡೆ ಸಿನಿಮಾ, ಮಗದೊಂದು ಕಡೆ ಸುಂದರಕಾಂಡ, ಪುಂಡ ಪ್ರಚಂಡ ಸಿನಿಮಾಗಳ ಚಿತ್ರೀಕರಣ, ಮಗದೊಂದು ಕಡೆ ನಾಗಮಂಡಲದ ನಾಟಕ ಪ್ರದರ್ಶನ. ಹೀಗಾಗಿಯೇ ಅವರಿಂದ ಬಹಳ ಮಹತ್ತರವಾದ ಸಿನಿಮಾಗಳು ಬಂದಿದ್ದು. ಜೋಕುಮಾರ ಸ್ವಾಮಿಯನ್ನು ಕೂಡ ಖಂಡಿತವಾಗಿಯೂ ತೆರೆಗೆ ತರುವ ಉಮೇದಿನಲ್ಲಿ ಬಹಳನೇ ಖುಷಿಯಿಂದ ಆ ಒಂದು ನಾಟಕವನ್ನು ಕೈಗೆತ್ತಿಕೊಳ್ತಾರೆ. ಇನ್ನೇನು ಎಲ್ಲಾನು ಆಗೇ ಬಿಡ್ತು, ಮುಹೂರ್ತ ಮುಗಿದು ಚಿತ್ರೀಕರಣವು ಶುರುವಾಗುತ್ತೆ, ನಾಳೆಯಿಂದನೇ ಚಿತ್ರೀಕರಣ ಅಂತ ತುಂಬಾ ಖುಷಿಯಾಗಿರ್ತಾರೆ. ಆದರೆ ಆ ವಿಧಿಗೆ ಅವರ ಸಂತೋಷವನ್ನು ಸಹಿಸೋದಕ್ಕೆ ಆಗಲಿಲ್ಲ ಅನಿಸುತ್ತೆ. ಜೋಕುಮಾರ ಸ್ವಾಮಿ ನಾಟಕ ಸಿನಿಮಾವಾಗೋದಕ್ಕೂ ಮೊದಲೇ ಶಂಕರ್ನ ಕಣ್ಮುಚ್ಚಿ ಬಿಡ್ತಾರೆ. ಅವರು ಭೌತಿಕವಾಗಿ ಕಣ್ಮುಚ್ಚಿರಬಹುದು, ಇವತ್ತಿಗೂ ಕೂಡ ನಮ್ಮ ನಿಮ್ಮ ನಡುವೆ ಇದ್ದಾರೆ. ನಿಮಗೆ ಗೊತ್ತಿರಲಿ, ಇವತ್ತಿಗೂ ರಾಜ್ಯದಲ್ಲಿ ಲಕ್ಷಾಂತರ ಆಟೋಗಳು ಓಡಾಡ್ತವೆ. ಆ ಒಂದು ಆಟೋಗಳ ಹಿಂದೆ ನೀವು ನೋಡಿದ್ರೆ ಶೇಕಡ 80%ಕ್ಕೂ ಹೆಚ್ಚು ಆಟೋಗಳಲ್ಲಿ ಆ ಒಂದು ಶಂಕರ್ನಾಗ್ ಅವರ ಚಿತ್ರ ಇರುತ್ತೆ. ಅಂದರೆ ಶಂಕರ್ನಾಗ್ ಅವರು ಹುಟ್ಟು ಹಾಕಿರುವಂತಹ ಸಂಚಲನ, ಅವರು ಹುಟ್ಟು ಹಾಕಿದ್ದಂತಹ ಅಲೆ, ಮತ್ತು ಅವರ ಒಂದು ವ್ಯಕ್ತಿತ್ವ, ಇಡೀ ಸಿನಿಮಾ ರಂಗದಲ್ಲಿ ಅವರು ನಡೆದುಕೊಂಡು ಬಂದಂತಹ ರೀತಿ, ಇವತ್ತಿಗೂ ಕೂಡ ಅವತ್ತಿಗೆ ಯೋಚನೆ ಮಾಡ್ತಿದ್ದಂತಹ ರೀತಿಯನ್ನು ಹೇಗೆ ಪ್ರಸ್ತುತವಾಗಿಸಿದ್ದಾರೆ ಅನ್ನೋದು ಕೂಡ ಶಂಕರ್ನಾಗ್ ಅವರನ್ನು ನಮ್ಮಲ್ಲಿ, ನಿಮ್ಮಲ್ಲಿ, ಕರುನಾಡಿಗರಲ್ಲಿ, ಪ್ರತಿಯೊಬ್ಬರ ಮನೆ ಮನಸ್ಸುಗಳಲ್ಲೂ ಶಾಶ್ವತವಾದ ನೆನಪನ್ನು ಉಳಿಸೋದಕ್ಕೆ, ಹೆಸರನ್ನು ಉಳಿಸ್ಕೊಳ್ಳೋದಕ್ಕೆ ಕಾರಣವಾಗಿದೆ.
ಅದೇನೇ ಆಗಲಿ ಶಂಕರ್ನಾಗ್ ಶಂಕರ್ನಾಗ್ ಮಾತ್ರ. ಯಾಕಂದರೆ ಅವರನ್ನು ಮೀರಿಸೋರಾಗಲಿ, ಅವರಿಗೆ ಸರಿಸಮಕ್ಕೆ ನಿಲ್ಲುವವರಾಗಲಿ, ಅವರಂತೆ ಯೋಚನೆ ಮಾಡುವವರಾಗಲಿ, ಅವರಂತಹ ಅದ್ಭುತ ವ್ಯಕ್ತಿ ಅಥವಾ ಅದ್ಭುತ ತಂತ್ರಜ್ಞ ಆಗಲಿ ಬಹುಶಃ ಮತ್ತೊಬ್ಬರು ನಮಗೆ ಕಾಣಸಿಗೋದಿಲ್ಲ ಅಂದರೆ ಅದು ಅತಿಶಯೋಕ್ತಿನೂ ಅಲ್ಲ, ಉತ್ಪ್ರೇಕ್ಷೆನೂ ಅಲ್ಲ. ಅವರನ್ನು ಕಳೆದುಕೊಂಡಿದ್ದು ಮಾತ್ರ ಕರುನಾಡಿಗೆ ದುರಂತ. ಆ ಒಂದು ದಿನ ನಿಜಕ್ಕೂ ದುರಂತ. ಸ್ನೇಹಿತರೆ, ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಕ್ಷಣವೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.